ಸ್ನೇಹಿತರೆ, ಭೂಮಿಯು ಮನುಷ್ಯನ ವಾಸಸ್ಥಳವಾಗಿ 2 ಲಕ್ಷ ವರ್ಷಗಳೇ ಕಳೆದಿವೆ. ವಿಜ್ಞಾನದ ಪ್ರಕಾರ ಭೂಮಿಯ ಕಾಲಾವಧಿ 4.5 ಬಿಲಿಯನ್ ವರ್ಷಗಳಂತೆ. ಮನುಷ್ಯರು ಇಲ್ಲದಿದ್ದರೂ ಭೂಮಿಗೆ ಏನು ಸಂಭವಿಸಲ್ಲ. ಆದರೆ ಮನುಷ್ಯನು ಪ್ರಕೃತಿಯನ್ನು ಅವಲಂಬಿಸಿದ್ದಾನೆ. ಆದರೆ ಸಡನ್ ಆಗಿ ಈ ಭೂಮಿಯಲ್ಲಿ ಮನುಷ್ಯನು ಇಲ್ಲವಾದರೆ ಏನು ಸಂಭವಿಸಬಹುದು ನೋಡೋಣ. ಎಲ್ಲರಿಗೂ ಎಸ್ಕೆ ವ್ಲಾಗ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ನಮ್ಮ ಭೂಮಿ ಈವಾಗಲೇ ತುಂಬ ಬದಲಾಗಿದೆ. ಲೋಕದಲ್ಲಿರುವ ಪವರ್ ಸ್ಟೇಷನ್ಗಳೆಲ್ಲ ಮನುಷ್ಯರಿಂದ ಪ್ರವರ್ತಿಸುವುದು. ಮನುಷ್ಯರೇ ಇಲ್ಲ ಎಂದ ಮೇಲೆ ಕರೆಂಟ್ ಸಪ್ಲೈ ಎಲ್ಲ ನಿಂತು ಹೋಗುತ್ತೆ. ಇದರಿಂದ ಮೆಷಿನ್ಸ್ಗಳು, ಲೈಟ್ಸ್ಗಳೆಲ್ಲ ಕಾರ್ಯನಿರ್ವಹಿಸುವುದನ್ನು ಬಿಟ್ಟು ಬಿಡುತ್ತೆ. ಆದರೆ ಅಲ್ಲಿಯೂ ಇಲ್ಲಿಯೂ ಸೋಲಾರ್ ಬೆಳಕು ಕಾಣಬಹುದು. ಸ್ವಲ್ಪ ದಿನಗಳ ನಂತರ ಅದನ್ನು ಮೇಂಟೈನ್ ಮಾಡಲು ಸಾಧ್ಯವಾಗದೆ ಅದು ನಾಶವಾಗಬಹುದು. ಹಾಗೆಯೇ ಸಾಕು ಪ್ರಾಣಿಗಳಾದ ಹಕ್ಕಿ, ನಾಯಿ, ಬೆಕ್ಕುಗಳೆಲ್ಲ ಸಾಯಬಹುದು. ಬೀದಿ ನಾಯಿಗಳೆಲ್ಲ ಆಹಾರವಿಲ್ಲದೆ ಗುಂಪು ಗುಂಪಾಗಿ ಬಂದು ಸಣ್ಣ ಸಣ್ಣ ಪ್ರಾಣಿಗಳನ್ನು ಆಕ್ರಮಿಸಬಹುದು. ಮೆಟ್ರೋ ಸ್ಟೇಷನ್ಗಳು, ಅಂಡರ್ ಗ್ರೌಂಡ್ ಪ್ಲಾಂಟ್ ಎಲ್ಲ ಮನುಷ್ಯ ನಿರ್ಮಿತವಾದ್ದರಿಂದ ಮನುಷ್ಯರೇ ಇಲ್ಲ ಅಂದ ಮೇಲೆ ಅದೆಲ್ಲ ನೀರಿನಿಂದ ಆವೃತವಾಗಿ ನಾಶವಾಗಬಹುದು. ಕಾಡು ಪ್ರಾಣಿಗಳೆಲ್ಲ ನಾಡಿಗೆ ನುಗ್ಗಬಹುದು. ಹಾಗೆಯೇ ಮೃಗಾಲಯದ ಪ್ರಾಣಿಗಳೆಲ್ಲ ಅಲ್ಲಿಂದ ತಪ್ಪಿಸಿಕೊಂಡು ಕಾಡು ನಾಡು ಸೇರಬಹುದು. ನ್ಯೂಕ್ಲಿಯರ್ ಪವರ್ ಸ್ಟೇಷನ್ ಕೋಲ್ಡ್ ಸಿಸ್ಟಮ್ ಎಲ್ಲ ಸರಿಯಾಗಿ ಪ್ರವರ್ತಿಸದೆ ನ್ಯೂಕ್ಲಿಯರ್ ಹೀಟ್ ಆಗಿ ಸ್ಫೋಟಗೊಂಡು ಭೂಕಂಪ ಸಂಭವಿಸಬಹುದು. ಹಾಗೆಯೇ ವಿಷಪೂರಿತ ಕಿರಣಗಳಿಂದ ಮಾರಕವಾದ ಕಾಯಿಲೆಗಳು ಹುಟ್ಟುತ್ತದೆ. ಇಂಧನಗಳೆಲ್ಲ ಡ್ರೈನೇಜ್ ಸಿಸ್ಟಮ್ ಮೂಲಕ ನದಿ ಸಮುದ್ರ ಸೇರಿ ಮೀನುಗಳೆಲ್ಲ ಸಾಯುತ್ತೆ. ಶೇಖರಿಸಿಟ್ಟಂತಹ ಕೆಮಿಕಲ್ ಗ್ಯಾಸ್ಗಳೆಲ್ಲ ನ್ಯಾಚುರಲ್ ಗ್ಯಾಸ್ ಜೊತೆ ಸೇರಿ ಕಾಡುಗಳಿಗೆ ಬೆಂಕಿ ಹಿಡಿಯುತ್ತೆ. ನಂತರದ ದಿನಗಳಲ್ಲಿ ಮನುಷ್ಯನ ಬಾಹ್ಯಾಕಾಶಕ್ಕೆ ಕಳುಹಿಸಿದ ಸ್ಯಾಟಲೈಟ್ಗಳು ಒಂದೊಂದಾಗಿ ಭೂಮಿಗೆ ಅಪ್ಪಳಿಸಬಹುದು. ವರ್ಷ ಕಳೆದಂತೆ ಮನುಷ್ಯರೇ ಇಲ್ಲದ ಪ್ರಾಣಿ ಪಕ್ಷಿ ಜೀವ ಜಂತುಗಳ ವಾಸಸ್ಥಳವಾಗಿ ಭೂಮಿ ಹೊಂದುತ್ತೆ. ಆದರೂ ಈಜಿಪ್ಟಿನ ಪಿರಮಿಡ್, ಗ್ರೇಟ್ ವಾಲ್ ಆಫ್ ಚೀನಾ, ಮೌಂಟ್ ರಶ್ಮೋರ್ ಕೆಲವು ವರ್ಷಗಳವರೆಗೆ ಉಳಿಯಬಹುದು ಎಂಬುದಾಗಿ ವಿಜ್ಞಾನಿಗಳ ವಾದ. 5 ಕೋಟಿ ವರ್ಷಗಳು ಕಳೆದರೆ ಮನುಷ್ಯನು ಜೀವಿಸಿದ್ದಕ್ಕೆ ಕುರುಹಾಗಿ ಪ್ಲಾಸ್ಟಿಕ್ ಮಾತ್ರ ಉಳಿಯುತ್ತೆ. 10 ಕೋಟಿ ವರ್ಷಗಳ ನಂತರ ಅದೂ ಇಲ್ಲದಂತಾಗುತ್ತೆ. ಮನುಷ್ಯರಿಲ್ಲದಿದ್ದರೂ ಭೂಮಿ ತನ್ನ ಕಕ್ಷೆಯಲ್ಲಿ ಎಲ್ಲ ಗ್ರಹಗಳಂತೆ ಸುತ್ತುತ್ತಾ ಇರುತ್ತೆ. ಸ್ನೇಹಿತರೆ, ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಟಿಲ್ ದೆನ್ ಬೈ ಬೈ.